ಕರ್ನಾಟಕವನ್ನು ದಿವಾಳಿ ಮಾಡಿದ್ದು ಬಿ ಜೆ ಪಿನ ಕಾಂಗ್ರೆಸ್ಸಾ ಬಿ ಜೆ ಪಿ ವಾದವೇನು ಕಾಂಗ್ರೆಸ್ ಕಡಕ್ ತಿರುಗೇಟೇನು ರಾಜ್ಯವನ್ನು ಆಳಿದ ಬಿ ಜೆ ಪಿ ದಿವಾಳಿ ಮಾಡ್ತಾ ಇಡೀ ರಾಜ್ಯದಲ್ಲಿ ಚರ್ಚೆ ಆಗ್ತಿರೋದೇನಪ್ಪ ಅಂದರೆ ಕರ್ನಾಟಕ ರಾಜ್ಯ ದಿವಾಳಿಗೆ ಹೋಗ್ತಾ ಇದೆಯಾ ಕಾಂಗ್ರೆಸ್ ಸರ್ಕಾರ ಕೆಲವೊಂದಿಷ್ಟು ಏನು ಗ್ಯಾರಂಟಿ ಸ್ಕೀಮನ್ನು ಘೋಷಣೆ ಮಾಡಿ ಜಾರಿ ಮಾಡ್ತಾ ಇದೆ ಈ ಜಾರಿ ಮಾಡೋದ್ರಿಂದಾಗಿ ಇಲಾಖೆಗಳ ಹಣ ಖಾಲಿ ಆಗುತ್ತಾ ಇಲಾಖೆಗಳು ಬರಿದಾಗ್ತಿದಾವ ಕರ್ನಾಟಕ ದಿವಾಳಿ ಆಗ್ತಾ ಇದೆಯಾ ಇದರಲ್ಲಿ ಸಾಕಷ್ಟು ಚರ್ಚೆ ಆಗ್ತಾಯಿದೆ ಇದಕ್ಕೆ ಸಂಬಂಧಪಟ್ಟಂತೆ ಬಿ ಜೆ ಪಿ ಈಗಾಗಲೇ ಬಿ ಜೆ ಪಿ ಹೇಗಂದರೆ ಒಂದು ರೀತಿ ಡಬಲ್ ಸ್ಟ್ಯಾಂಡರ್ಡ್ ಅಥವಾ ಡಬಲ್ ಗೇಮ್ ಅಂತೆಲ್ಲ ಆ ಥರ ಅನ್ನಿಸ್ತಾ ಇದೆ ಗ್ಯಾರಂಟಿ ಯೋಜನೆಯನ್ನು ಜಾರಿ ಮಾಡಿದ್ರೆ ಕರ್ನಾಟಕ ದಿವಾಳಿ ಆಗುತ್ತೆ ಅಂತಾರೆ ಜಾರಿ ಮಾಡಲಿ ಅಂದರೆ ಯಾಕೆ ಜಾರಿ ಮಾಡಲಿಲ್ಲ ಅಂತ ಪ್ರಶ್ನೆ ಮಾಡಿ ಅಂದರೆ ಒಟ್ಟಲ್ಲಿ ಕಾಂಗ್ರೆಸ್ ಏನು ಮಾಡಿದ್ರೂ ಪ್ರಶ್ನೆ ಮಾಡಬೇಕು ಅನ್ನೋ ಒಂದು ನಿಲುವಿಗೆ ಬಂದಿದೆ ಓಕೆ ಪ್ರತಿಪಕ್ಷವಾಗಿ ಆ ಕೆಲಸ ಅದು ಮಾಡ್ತಾ ಹೋಗುತ್ತೆ ಆದರೆ ಬಿ ಜೆ ಪಿ ಒಂದು ಟ್ವೀಟ್ ಮಾಡಿತ್ತು ಕಾಂಗ್ರೆಸ್ ಕರ್ನಾಟಕವನ್ನು ದಿವಾಳಿ ಮಾಡ್ತಾಯಿದೆ ಹೇಗೆ ಅಂದರೆ ಕೆಲವೊಂದಿಷ್ಟು ಈ ಯೋಜನೆಗಳು ಈ ಗ್ಯಾರಂಟಿ ಸ್ಕೀಮೆಲ್ಲ ಇಟ್ಕೊಂಡು ಇದಕ್ಕೆಲ್ಲ ಕರ್ನಾಟಕ ದಿವಾಳಿ ಆಗುತ್ತೆ ಅನ್ನೋ ಅರ್ಥದಲ್ಲಿ ಒಂದು ಟ್ವೀಟ್ ಮಾಡಿತ್ತು ಅದರ ಜೊತೆಗೆ ಬಿ ಎಮ್ ಟಿ ಸಿ ಆರ್ಥಿಕ ಇಂಧನ ಇಲ್ಲ ಜಲಮಂಡಳಿ ಹಣಕಾಸಿನ ಆಹಾಕಾರ ಕೆ ಎಸ್ ಆರ್ ಟಿ ಸಿ ನಷ್ಟದ ಹೆದ್ದಾರಿಯಲ್ಲಿ ಅದಾದಮೇಲೆ ವಿದ್ಯುತ್ ಸರಬರಾಜು ಕಂಪನಿಗಳು ಮುಳುಗುವ ಹಾದಿಯಲ್ಲಿ ಇನ್ನೂ ಹಲವು ಇಲಾಖೆಗಳ ಸಂಸ್ಥೆಗಳು ಅದಪ್ಪತನದ ಪಟ್ಟಿಯಲ್ಲಿದೆ ಅರ್ಥವಿಲ್ಲದ ಎ ಟಿ ಎಂ ಸರ್ಕಾರ ಸೃಷ್ಟಿಸಿರುವ ಅರಾಜಕತೆಗೆ ಬಲಿಯಾಗಲು ಸಿದ್ಧವಾಗಿವೆ ಅನ್ನೋದು ಬಿ ಜೆ ಪಿಯ ಟ್ವೀಟು ಅಂದರೆ ಈ ಎಲ್ಲ ಸಂಸ್ಥೆಗಳು ಒಂದು ರೀತಿ ನಷ್ಟದ ಹಾದಿಯನ್ನು ಹಿಡಿದವೆ ನಷ್ಟ ಆಗ್ತಾ ಇದೆ ಕರ್ನಾಟಕ ದಿವಾಳಿ ಆಗ್ತಿದೆ ಅನ್ನೋ ಒಂದು ಅರ್ಥದಲ್ಲಿ ಟ್ವೀಟನ್ನು ಮಾಡಿದರು ಇದಕ್ಕೆ ಕಾಂಗ್ರೆಸ್ ಸಮರ್ಥವಾಗಿ ಒಂದು ರೀತಿ ಬಿ ಜೆ ಪಿ ಮುಟ್ ನೋಡ್ಕೊಬೇಕು ಅಂತಾರಲ್ಲ ಆ ಥರ ಒಂದು ಟು ರಿಯಾಕ್ಟ್ ಮಾಡಿದೆ ಏನಪ್ಪ ಅಂದರೆ ಕಳೆದ ನಾಲ್ಕು ವರ್ಷಗಳಿಂದ ಅಧಿಕಾರದಲ್ಲಿ ಇದ್ದದ್ದು ರಾಜ್ಯದಲ್ಲಿ ಬಿ ಜೆ ಪಿ ಹಾಗಿದ್ರೆ ಬಿ ಜೆ ಪಿ ಸರ್ಕಾರ ರಾಜ್ಯವನ್ನು ಹೇಗೆಲ್ಲ ದಿವಾಳಿ ಮಾಡಿದೆ ಅನ್ನೋದಕ್ಕೆ ಸವಿವರವಾಗಿ ಬಿ ಜೆ ಪಿನೇ ವಿವರಿಸಿದೆ ನೋಡಿ ಅಂತ ಬಿ ಜೆ ಪಿ ಏನು ಟ್ವೀಟ್ ಮಾಡಿತ್ತಲ್ವ ಜಲಮಂಡಳಿ ಹಣಕಾಸಿನ ಆಹಾಕಾರ ಅದಾದಮೇಲೆ ಬಿ ಎಂ ಟಿ ಸಿ ಆರ್ಥಿಕ ಇಂಧನ ಇಲ್ಲ ಕೆ ಎಸ್ ಆರ್ ಟಿ ಸಿ ನಷ್ಟದ ಹೆದ್ದಾರಿಯಲ್ಲಿ ಈ ಥರ ಏನು ಟ್ವೀಟ್ ಮಾಡಿತ್ತು ಬಿ ಜೆ ಪಿ ಅದೇ ಟ್ವೀಟನ್ನು ರೀಟ್ವೀಟ್ ಮಾಡಿ ಕಾಂಗ್ರೆಸ್ ತಮ್ಮ ದುರಾಡಳಿತವನ್ನು ರಾಜ್ಯದ ಜನತೆಗೆ ವಿವರಿಸಿದ್ದಕ್ಕೆ ಧನ್ಯವಾದಗಳು ಬಿ ಜೆ ಪಿ ಅವರೇ ಅಂದ್ಬಿಟ್ಟು ಬಿ ಜೆ ಪಿಗಿನೇ ಅದು ಒಂದು ಟಾಂಗ್ ಕೊಟ್ಟಿದೆ ಎಸ್ ಕಳೆದ ಐದು ವರ್ಷದಲ್ಲಿ ಅಥವಾ ನಾಲ್ಕು ವರ್ಷದಲ್ಲಿ ಏನು ಮೂರು ವರ್ಷ ಎಂಟು ತಿಂಗಳು ಅಧಿಕಾರ ನಡೆಸ್ತು ಬಿ ಜೆ ಪಿ ಈ ಎಂಟು ತಿಂಗಳ ಮೂರು ವರ್ಷ ಎಂಟು ತಿಂಗಳ ಅಧಿಕಾರದಲ್ಲಿ ಏನೆಲ್ಲ ಆಯಿತು ಅನ್ನೋದಕ್ಕೆ ಬಿ ಜೆ ಪಿಯವರೇ ಉತ್ತರ ಕೊಟ್ಟಿದ್ದಾರೆ ಕರ್ನಾಟಕವನ್ನು ದಿವಾಳಿ ಮಾಡಿದ್ದು ಬಿ ಜೆ ಪಿಯವರು ಇದೆಲ್ಲ ನಷ್ಟ ಆಗಿದ್ದು ಇಂಧನ ಇಲ್ಲ ಇದೆಲ್ಲವೂ ಕೂಡ ಬಿ ಜೆ ಪಿಗೆ ಅನ್ವಯಿಸುತ್ತೆ ಅನ್ನೋ ಅರ್ಥದಲ್ಲಿ ಕಾಂಗ್ರೆಸ್ ಟ್ವೀಟ್ ಮಾಡಿದೆ ಸೊ ಇದು ಯಾವ ಥರ ಅಂದರೆ ಒಂದು ವೇಳೆ ಕರ್ನಾಟಕ ಸರ್ಕಾರ ಈಗ ಏನು ಕಾಂಗ್ರೆಸ್ ಗೌರ್ಮೆಂಟ್ ಇದೆ ಅವ್ರು ಜಾರಿ ಆದಮೇಲೆ ಒಂದು ಆರು ತಿಂಗಳು ಒಂದು ವರ್ಷನೋ ಆದಮೇಲೆ ಕರ್ನಾಟಕದ ಆರ್ಥಿಕ ಸ್ಥಿತಿ ಎಲ್ಲಿಗೆ ಬಂತು ಗ್ಯಾರಂಟಿ ಸೀಮ್ಗಳಿಗೆ ಎಷ್ಟು ಹಣ ಖರ್ಚಾಯಿತು ಬೇರೆ ಬೇರೆ ಇಲಾಖೆಯಲ್ಲಿ ಎಷ್ಟು ಹಣ ಇತ್ತು ಮೊದಲು ಈಗ ಎಷ್ಟು ಖರ್ಚಾಗಿದೆ ಎಷ್ಟು ಉಳ್ಕೊಂಡಿದೆ ದಿವಾಳಿ ಅಂತ ತಲುಪಿದವ ನಿಜಕ್ಕೂ ಕೂಡ ಕರ್ನಾಟಕದ ಕೆಲವೊಂದಿಷ್ಟು ಇಲಾಖೆಗಳು ಸಂಸ್ಥೆಗಳು ಅನ್ನೋದನ್ನು ನೋಡಿ ಒಂದು ಆರು ತಿಂಗಳು ಒಂದು ವರ್ಷ ಬಿಟ್ಟು ಟ್ವೀಟ್ ಮಾಡಿದರೆ ಬಿ ಜೆ ಪಿಗರು ಆಗ ಹೌದು ಬಿ ಜೆ ಪಿ ಮಾಡಿ ಸರಿ ಅಂತ ಒಂದು ಅಭಿಪ್ರಾಯಕ್ಕೆ ಒಂದು ಅರ್ಥ ಇರ್ತಾ ಇತ್ತು ಆದರೆ ಇಷ್ಟು ವರ್ಷ ಬಿ ಜೆ ಪಿ ಅಧಿಕಾರದಲ್ಲಿದ್ದು ಈಗೆಲ್ಲ ಇದಕ್ಕಿದಂತೆ ಎಲ್ಲವೂ ಕೂಡ ಆರ್ಥಿಕ ನಷ್ಟ ಅನುಭವಿಸಿದಾವೆ ಆರ್ಥಿಕ ಇಂಧನ ಇಲ್ಲ ಹಣಕಾಸಿನ ಆಹಾಕಾರ ಅದಾದಮೇಲೆ ನಷ್ಟದ ಹೆದ್ದಾರಿಯಲ್ಲಿ ಕಾಂಗ್ರೆಸ್ ಅವ್ರಿಗೆ ಅಧಿಕಾರಕ್ಕೆ ಬಂದು ಹದಿನೈದು ದಿನಕ್ಕೆ ಬೆಲ್ಲ ಆಗಿಬಿಡ್ತಾ ಅನ್ನೋ ಒಂದು ಪ್ರಶ್ನೆ ಅಂದರೆ ಇಷ್ಟು ದಿನ ಆಳಿದ್ದ ನೀವು ಎಲ್ಲವನ್ನು ಕೂಡ ದಿವಾಳಿ ಮಾಡಿದ್ದೀರಾ ಅಂತ ಕಾಂಗ್ರೆಸ್ ಕೇಳ್ತಾ ಇದೆ ನೋಡ ಬಿ ಜೆ ಪಿಯವರು ಇದಕ್ಕೆ ಏನು ಉತ್ತರವನ್ನು ಕೊಡ್ತಾರೆ ಯಾವ ಥರ ತಿರುಗೇಟನ್ನು ಕೊಡ್ತಾರೆ ಒಟ್ಟಿನಲ್ಲಿ ಬಿ ಜೆ ಪಿಯ ಒಂದು ಟ್ವೀಟ್ಗೆ ಕಾಂಗ್ರೆಸ್ ಸಖತ್ತಾಗಿ ಟ್ವೀಟ್ ಅಂದರೆ ತಿರುಗೇಟ್ ಕೊಟ್ಟಿದೆ ಸೂಪರ್ ಅಂತೆಲ್ಲ ಚರ್ಚೆ ಆಗ್ತಾಯಿದೆ ನಿಮ್ಮ ಪ್ರಕಾರ ಅವ ಗ್ಯಾರಂಟಿ ಏನು ಯೋಜನೆ ಸ್ಕೀಮ್ ಜಾರಿ ಆಗ್ತಾ ಇದೆ ಇದು ಸರಿನಾ ತಪ್ಪಾ ಸೊ ಏನು ಬೇಕಾಗಿತ್ತ ಇದು ಈ ಥರ ಸ್ಕೀಮ್ಗಳು ನಿಮ್ಮ ಅಭಿಪ್ರಾಯ ಏನು ಕಮೆಂಟ್ ಮಾಡಿ ತಿಳಿಸಿ ಧನ್ಯವಾದಗಳು ಕರ್ನಾಟಕ ಟಿ ಇದು ಕನ್ನಡಿಗರ ಧ್ವನಿ